ನಮಸ್ಕಾರ ವೀಕ್ಷಕರೇ, ಜೆ ಬಿ ಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಅವರು ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂಚಮಿ ಹಬ್ಬದ ನಿಮಿತ್ತ ಷೇರುದಾರರಿಗೆ ಸಕ್ಕರೆಯ ವಿತರಣೆ ಕಾರ್ಯಕ್ರಮವನ್ನು ಬರುವ ಆಗಸ್ಟ್ 1ರಂದು ಹಮ್ಮಿಕೊಂಡಿದ್ದು, ಈ ಒಂದು ಸದುಪಯೋಗವನ್ನು ಎಲ್ಲ ಷೇರುದಾರರು ಪಡೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಂಡರು. ಬನ್ನಿ ವೀಕ್ಷಿಸೋಣ. ಧನಲಕ್ಷ್ಮಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಾಂಪೇಟ್ ರಾಮದುರ್ಗ ಇವತ್ತಿನ ದಿವಸ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕವಾಗಿ ಅಡ್ವಾನ್ಸ್ ನಾಗರ ಪಂಚಮಿ ಶುಭಾಶಯಗಳನ್ನು ಕೋರುವ ಜೊತೆಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಲಿಕ್ಕೆ ನಾವಿಲ್ಲೆಲ್ಲ ಸೇರಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮ ಆಗಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳ ಇದ್ದರೂ ಸಹಿತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ಷೇರುದಾರಿಗೆ ರಿಯಾಯಿತಿ ದರದಲ್ಲಿ 1 ಕ್ವಿಂಟಲ್ ಸಕ್ಕರೆ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಯಾವುದಾದ್ರೆ ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ಸದ. ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅ ವರ್ಗದ ಷೇರುದಾರಿಗೆ 1 ಕ್ವಿಂಟಲು ಮತ್ತು ಡ ವರ್ಗದ ಷೇರುದಾರಿಗೆ 50 ಕೆಜಿ ಸಕ್ಕರೆಯನ್ನು ವಿತರಣೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಆಗಸ್ಟ್ 1ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 15ನೇ ತಾರೀಕೊಳಗೆ ಮುಕ್ತಾಯಗೊಳ್ಳಲಿದೆ. ಬಹಳ ಜನರಿಗೆ ಷೇರುದಾರ ಸದಸ್ಯರಿಗೆ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ನಾವು ನಿಮ್ಮ ಮುಖಾಂತರ ಒಂದು ಸಂದೇಶವನ್ನು ಕಳಿಸೋದ್ರ ಜೊತೆಗೆ ಇವತ್ತು ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರು ಹಾಗೂ ಎಲ್ಲ ಮಾಧ್ಯಮದ ಮುಖಾಂತರ ನಾವು ಕಳಿಸಿರ್ತೀವಿ. ಆದರೆ ವ್ಯವಸ್ಥಿತವಾಗಿ ಏನಂತಂದ್ರೆ ಒಂದಿಷ್ಟು ಜನ ಸಕ್ಕರೆಯನ್ನು ತೆಗೆದುಕೊಂಡು, ಭಾಳ ಜನ ಅಂದರೆ ಎಲ್ಲರೂ ಸಕ್ಕರೆಯನ್ನು ತೆಗೆದುಕೊಂಡು ಹೋಗ್ತಾರೋ, ಒಂದಿಷ್ಟು ಜನ ಅಂದರೆ ಎರಡನೇ ಕೆಷ್ಟು ಜನ ಸಕ್ಕರೆಯನ್ನು ತೆಗೆದುಕೊಂಡು ಹೋಗದೇ ಇರತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರಿಗೆ ಸಂದೇಶ ಹೋಗಲಿ. ಪ್ರತಿ ವರ್ಷವೂ ಸಹಿತ ಪಂಚಮಿ ನೈವೇದ್ಯವಾಗಿ ಮನೆಯೊಳಗೆ ಸೇರಿದಾರ ನೆನಪು ಮಾಡಿದ್ರು ಸಹಿತ ಮನೆಯೊಳಗೆ ಇರ್ತಕ್ಕಂಥ ಹೆಣ್ಮಕ್ಳು ನೆನಪು ಮಾಡ್ತಾರೆ. ಯಾಕಂದರೆ ಈ ವರ್ಷ ಸಕ್ಕರೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯವರು ಸಕ್ಕರೆ ಕೊಡ್ತಾರೆ, ತೋನ್ಬರಿ ಅನ್ನುವಂಥ ಸಂದೇಶವನ್ನು ಹೆಣ್ಮಕ್ಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಕೇಳಿದೆ ಸಾಕು, ಪರವಾಗಿಲ್ಲ. ಆದರೂ ಇವತ್ತಿನ ದಿವಸ ತಮ್ಮ ಮುಖಾಂತರವಾಗಿ ತಾವು ಹೆಚ್ಚಿನ ಅಂದರೆ ಪ್ರತಿ ವರ್ಷವೂ ಸಹಿತ ಹಿಂದಿನ ಒಂದು ಏನು ಆಡಳಿತವನ್ನು ನಡೆಯಿತು ಅದಕ್ಕಿಂತ ಹಿಂದಿನ ಆಡಳಿತವನ್ನು ನಡೆಯಿತು ಆ ಸಂದರ್ಭದಲ್ಲಿ ಸಹಿತ ತಮ್ಮ ಸಹಕಾರ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಅದಕ್ಕೆ 13 ವರ್ಷದ ಹೋಗಲೂ ಇವತ್ತು ತಾವು ಉತ್ಸುಕರಾಗಿರ್ಬೇಕು ಅನ್ನೋ ಒಂದು ವಿಷಯವನ್ನು ನಾನು ಇಲ್ಲಿ ಮನ್ನಣೆ ಮಾಡಲಿಕ್ಕೆ ಇಚ್ಛಪಡ್ತಾಯಿದ್ದೀನಿ. ಜೊತೆಗೆ ಇವತ್ತು 1ನೇ ತಾರೀಕಿನಿಂದ ಎಲ್ಲರೂ ಸೇರಿಕೊಂಡು ತಾವು ಬರಬೇಕು, ಅವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 1 ಕ್ವಿಂಟಲ್ ಸಕ್ಕರೆಗೆ 2200 ರೂಪಾಯಿ ದರವನ್ನು ನಿಗದಿ ಮಾಡಿದ್ವಿ. ಅದಕ್ಕೆ ದಯವಿಟ್ಟು ಇನ್ನೊಂದು ಏನಂದ್ರೆ ಈ ವ್ಯವಸ್ಥೆಯನ್ನು ನಮ್ಮ ಕಾರ್ಖಾನೆ ಮುಖಾಂತರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಪಾತ್ರನೂ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಜೊತೆಗೆ ತಾವು ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಲಿಂಕ್ ಅನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಯಾಕಂದರೆ ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡಬೇಕಂದ್ರೆ ಷೇರುದಾರರು ತಮ್ಮ ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಷೇರಿಗೆ ಆಧಾರ್ ಲಿಂಕ್ ಮಾಡಬೇಕನ್ನೋದಿದೆ. ಇದು ನಮ್ಮದೇ ಅಂತಲ್ಲ, ಟೋಟಲಿ ಎಲ್ಲ ಇದರೊಳಗೂ ಸಹಿತ ಆಧಾರ್ ಲಿಂಕ್ ಅದ. ಇವತ್ತು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಶಾಲೆಯಲ್ಲಿರ್ತಕ್ಕಂಥ ಅಡ್ಮಿಷನ್ ಆಗಿರ್ಬೋದು, ಬೇರೆ ಬೇರೆ ಕಾರಣ ಇದ್ರೂ ಸಹಿತ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅದ. ಅದಕ್ಕೆ ದಯವಿಟ್ಟು ಆಧಾರ್ ಕಾರ್ಡ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ತಿಳ್ಕೊಳ್ಳೋಕೆ ಇಚ್ಛಪಡ್ತದೆ. ಜೊತೆಗೆ ಇನ್ನೊಂದು ಏನಂದರೆ ಈಗ 20-25 ವರ್ಷದಿಂದ ಏನು ಮೊದಲು ಮೂಲ ಷೇರುದಾರ ಇದ್ರಲ್ಲ, ಆ ಷೇರುದಾರ ಇದ್ದರೂ ಸಹಿತ ಇವತ್ತಿನವರೆಗೂ ಸಹಿತ ಅವರು ವಾಟ್ಸಪ್ ಮಾಡ್ಕೊಂಡಿಲ್ಲ, ಅವ್ರ ಕುಟುಂಬಸ್ಥರು ಮೈತ್ರಿ ಸದಸ್ಯರು ವಾಟ್ಸಪ್ ಮಾಡ್ಕೊಂಡಿಲ್ಲ. ಅದಕ್ಕೆ ದಯವಿಟ್ಟು ಏನಂದ್ರೆ ಯಾಕೆ ವಾಟ್ಸಪ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಪ್ರತಿ ವರ್ಷ ಷೇರ್ ಮುಖಾಂತರ ಸಕ್ಕರೆ ಬರ್ತಾ ಇದೆ, ಅವ್ರಿಗೆ ಯಾವುದೋ ತರದ ಇದು ತೊಂದರೆ ಇಲ್ಲ ಅನ್ನೋ ಉದ್ದೇಶದಿಂದ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇರೋದ್ರಿಂದ. ಯಾಕಂದ್ರೆ ಇದನ್ನು ನೀವು ಷೇರನ್ನು ಅದನ್ನು ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಷೇರ್ ಸಕ್ಕರೆ ಒಳಿಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದೊಂದು ವರ್ಷ ಈಗ ಹೋದ ವರ್ಷ ಮತ್ತು 2 ವರ್ಷ ನಾವು ಆಧಾರ್ ಕಾರ್ಡ್ ಮುಖಾಂತರವಾಗಿ ಸಕ್ಕರೆ ವಿತರಣೆ ಮಾಡಿದ್ದೀವಿ ಅಂದ್ರೆ ಯಾವುದೇ ತರದ ಲೋಪದೋಷಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಕೂಡ. ಅದಕ್ಕೆ ಈ ಸಲನೂ ಸಹಿತ ಆಧಾರ್ ಕಾರ್ಡ್ ಮುಖಾಂತರವಾಗಿ ಇದು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಒಂದು ವೇಳೆ ಅಕಸ್ಮಾತ್ ಈ ಸಲ ವಾಟ್ಸಪ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಸಲ ಅವರಿಗೆ ಸಕ್ಕರೆ ವಿತರಣೆ ಮಾಡಲಿಕ್ಕೆ ಭಾಳ ವಿಳಂಬ ಆಗ್ತದೆ. ಯಾಕಂದ್ರೆ ನಾವು ಸರ್ಕಾರ ಪರ್ಮಿಷನ್ ಕೇಳಬೇಕಾದ ಸರ್ಕಾರ ಪರ್ಮಿಷನ್ ಒಳಗೆ ಆಧಾರ್ ಲಿಂಕ್ ಮಾಡಲಿಲ್ಲ ಅಂದ್ರೆ ಸಕ್ಕರೆ ಯಾಕೆ ಕೊಡ್ತೀನಿ ಅಂತ ದೇಶದಿಂದ. ಯಾಕಂದ್ರೆ ನಾವು ಲೀಸ್ ಕೊಡ್ಬೇಕು ರೀ, ನೀವು ರಕ್ಷಣೆ ಮಾಡ್ಕೋತೀರಿ ಅಂತ ದೇಶದಿಂದ ನಮಗೆ ಶುಗರ್ ಕಮಿಷನರ್ ಆಫೀಸಿಂದ ನಮ್ಗೆ ಮೂಲ ಇದು ಬರೋದು. ಅದಕ್ಕೆ ದಯವಿಟ್ಟು ಏನಂದ್ರೆ ಆಧಾರ್ ಕಾರ್ಡ್ ಲಿಂಕ್ವನ್ನು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು ಅನ್ನೋ ಇಚ್ಛಾಶಕ್ತಿ ನಾವು ಹೊಂದಿದ್ದೀವಿ. ಅದಕ್ಕೆ ದಯವಿಟ್ಟು ಷೇರುದಾರ ಸದಸ್ಯರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ. ಈ ವರ್ಷ ನಾವು ಸಕ್ಕರೆ ಕುಡಿತಕ್ಕ ಸಂದರ್ಭದಲ್ಲಿ ಆಧಾರ್ ಕಾರ್ಡನ್ನು ಕಡ್ಡಾಯ ತರಬೇಕು, ಜೊತೆಗೆ ಷೇರು ಒರಿಜಿನಲ್ ಸರ್ಟಿಫಿಕೇಟ್ ತರಬೇಕು. ಭಾಳ ಜನ ಒಂದು ಇವತ್ತಪ್ಪ ಅಂದ್ರೆ ಈಗ ಆಧಾರ್ ಇದನ್ನು ಷೇರುಗಳನ್ನು
ಆ ಕಂಪ್ಯೂಟರ್ ಮುಖಾಂತರ ಇದನ್ನ ಬಳಕೆ ಮಾಡ್ಕೊಂಡು ಡೂಪ್ಲಿಕೇಟ್ ಸೇರ್ದಾರನ್ನು ತಂದಿದ್ದು ಹೋಸದ ಸಾಕಷ್ಟು ಸಿಕ್ಕ ಬಂದವು. ಅದಕ್ಕೆ ದಯವಿಟ್ಟು ಆ ಥರ ಆಗಬಾರ್ದಂತೆ ನಾವು ಕಟ್ಟೆಚ್ಚರಿಕೆಯನ್ನು ವಹಿಸಿಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು ಏನಂದ್ರೆ ಆಧಾರ್ ಲಿಂಕನ್ನು ಮಾಡ್ಕೊಳ್ಬೇಕಂತೆ ವಿನಂತಿಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ. ಆಧಾರ್ ಲಿಂಕ್ ಮಾಡಿದ ಕೆಲಸ ಕೊಟ್ಟಿರಲಿಲ್ಲ, ಈಗ 2 ವರ್ಷ ಆಗಿದ್ರೆ ಅಲ್ಲ, ಈಗ ನೀವು ಈಗ ನೀಕ್ ಆಫ್ ಟೈಮ್ದಾಗ